ಗುತ್ತಿಗೆದಾರ ಸಂತೋಷ್ ಸಾವಿನ ಗುಟ್ಟನ್ನ ಪೊಲೀಸರು ಬಿಟ್ಟುಕೊಟ್ಟಿಲ್ಲ. ಸಂತೋಷ್ ನೇಣಿಗೆ ಶರಣಾದ್ರ ಅಥವಾ ಏನಾಗಿತ್ತು, ಯಾವ ರೀತಿಯಾಗಾಯ್ತು, ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರ, ಸಾವನ್ನಪ್ಪಿ 4 ಗಂಟೆಗಳಾದರೂ ಕೂಡ ಗೌಪ್ಯತೆಯನ್ನ ಉಡುಪಿ ಪೊಲೀಸರು ಬಿಟ್ಟುಕೊಡ್ತಾ ಇಲ್ಲ, ಇನ್ನು ಕೂಡ ತನಿಖೆ ನಡೀತಾ ಇದೆ ಅಂತ ಉಡುಪಿ ಎಸ್ಪಿ ವಿಷ್ಣುವರ್ಧನ್ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ಸಂಬಂಧಿಕರು ಹಾಗೆ FSL ತಂಡ ಬರ್ತಾ ಇದೆ ಅನ್ನೋದಾಗಿ ಎಸ್ಪಿ ವಿಷ್ಣುವರ್ಧನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಂತೋಷ್ ಪಾಟೀಲ್ ಅನ್ನೋರು ಮೃತಪಟ್ಟಿರೋದು ಕಂಡು ಬಂದಿದೆ. ಈ ಕುರಿತಂತೆ ಅವ್ರ ಜೊತೆಯಲ್ಲಿ ಇದ್ದಂಥ ಇಬ್ಬರು ಸ್ನೇಹಿತರು ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ರಿ. ಮಂಗಳೂರಿಂದ FSL ಟೀಮ್ ಒಂದು ಬರ್ತಾ ಇದೆ, ನಂತರ ಅವರು ಸಂಬಂಧಿಕರು ಸಹ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರೆಲ್ಲ ಬಂದ ನಂತರ ನಾವು ಮುಂದಿನ ಕ್ರಮ ತಗೊಂತೀವಿ. ಗೊತ್ತಿಲ್ಲ, ಅದು ನಾವು FSL ಅವರಲ್ಲಿ ಬರಬೇಕು. ನಾವಿನ್ನು ಕಾರ್ಡನ್ ಮಾಡಿದ್ವಿ, ರೂಮಲ್ಲ ಕಾರ್ಡನ್ ಮಾಡಿದ್ದೀರಿ ನಾವು, ಸೀಲ್ ಮಾಡಿದ್ದೀರಿ ರೂಮ್ನಲ್ಲಿ. ಸೊ FSL ಅವ್ರು ಬಂದ ನಂತರ ನಾವು ಒಂದು ಕ್ರಮ, ಅದು ವಿಚಾರಣೆ ಮಾಡ್ತಾ ಇದ್ದೀವಿ. ಇವಾಗೆಲ್ಲ ವಿಚಾರಣೆ ನಡೀತಾ ಇದೆ, ವಿಚಾರಣೆ ಮಾಡ್ತಾರೆ, ಅವ್ರಿಗೂ ವಿಚಾರಣೆ ಮಾಡ್ತಾ ಇದ್ದಾರೆ, ಅದನ್ನ ವಿಚಾರಣೆ ಮಾಡ್ತಾರೆ. ಇವಾಗ ನಮ್ಮ ತನಿಖಾಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ, ಅವಂದಿವೆ ಇದ್ದಾರೆ, ಬರ್ತಾರೆ. ಅಟ್ ದ ಸೇಮ್ ಟೈಮ್ ಅವ್ರ ಸಂಬಂಧಿಕರು ಬರ್ತೀನಿ ಅಂತ ಹೇಳಿದ್ರೆ, ಸೊ ಅವ್ರಿಗೆ ವೇಟ್ ಮಾಡಿ. ಹೌದು, ಬಂದ ನಂತರ ನಾವು ಸಂಬಂಧಿಕರು ನಮ್ಮ ಐವರು ಫೋನ್ ಮಾಡಿದ್ರೆ ಬರ್ತಾರೆ ಅಂತ ಹೇಳಿದ್ರೆ, ಬಂದ ನಂತರ ನಾವು ಯಾರು ನೋಡಿಲ್ಲ ಒಳಗಡೆ, ರೂಮ್ನ ಸೀಲ್ ಮಾಡಿದ್ದೀರಿ. FSL ಅವ್ರು ಬರಲಿ, FSL ಅವ್ರು ಬಂದಮೇಲೆ ನಾವು ನಂತರ ಪ್ರೊಸೀಜರ್ ಫಾಲೋ ಮಾಡಿಲ್ಲ. ಹಂಗಿಲ್ಲ, ಗೊತ್ತಿಲ್ಲ ಅದನ್ನ FSL ಅವ್ರಿಗೆ ಬಂದ ನಂತರ ಗೊತ್ತಾಗುತ್ತೆ. ಇಲ್ಲ ಹಂಗಿಲ್ಲ, ಹಂಗಿಲ್ಲ, ಗೊತ್ತಿಲ್ಲ ಅದು, ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ ಏನ್ ಮಾಹಿತಿ ಗೊತ್ತಿಲ್ಲ. ಇವಾಗ ಸಂಬಂಧಿಕರು ಬರ್ತಾರೆ, ನಂತರ ಅವ್ರ ಒಟ್ಟಿಗಿದ್ದಂಥ ಇಬ್ಬರು ಸ್ನೇಹಿತರು ಅವ್ರನ್ನ ವಿಚಾರಣೆ ಒಳಪಡಿಸ್ತೀರಿ. FSL ಟೀಮ್ ಬರ್ತದೆ, FSL ಟೀಮ್ ಬಂದ ನಂತರ ಅವ್ರ ಒಟ್ಟಿಗೆ ನಾವು ಮಾಡಿಸ್ತೀನಿ. ಇಲ್ಲೇ ಮಾಡಿಸ್ತೀನಿ, ಇಲ್ಲೇ ಮಾಡಿಸ್ತೀನಿ, ಅದು ನಿರ್ಧಾರ ತಗೊಂಡು ಮಾಡ್ತೀವಿ. ಇಲ್ಲೇ 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 ಆ ಸಂಬಂಧಿಕರು ಬರಲಿ, ಬಂದ ತಕ್ಷಣ ನಾವು ಇನ್ಕ್ವೆಸ್ಟ್ ಎಲ್ಲ ಮಾಡಿ ಅವ್ರು ಬರೋ ತನಕ ಬಂದಿಡಬೇಕು ಅಂತ ಹೇಗೆ ಅದು ಆಕ್ಚುಲಿ ಅಲ್ಲ, ಅವ್ರು ಬರ್ತೀನಿ ಅಂತ ಹೇಳಿದರೆ ಆ ಕಾರಣಕ್ಕೋಸ್ಕರ ನಾವು ಅದನ್ನ ರೂಮ್ನ ಬಾಡಿ ಎಸ್ ಫ್ಯಾಮಿಲಿ ಮೆಂಬರ್ಸ್ ಬರ್ತೀನಿ ಅಂತ ಹೇಳಿದ ಕಾರಣಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇರಿ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯೋಣ. ಪ್ರತಿನಿಧಿ ದೀಪಕ್ ಲೈಮೇಲೆ ಕನೆಕ್ಟ್ ಇದ್ದಾರೆ. ದೀಪಕ್, ಇದಾಗಲೇ ಯಾವುದೇ ಮಾಹಿತಿಯನ್ನ ಬಿಟ್ಕೊಟ್ಟಾಗಿ ಕಾಣಿಸ್ತಾ ಇಲ್ಲ. SP ಅವ್ರು ಮಾತನಾಡ್ತಾ ಇರಬೇಕಾದ್ರೆ ಕೇವಲ ಸಂಬಂಧಿಕರು ಹಾಗೆ ಸ್ನೇಹಿತರು ಬರಲಿ, ಕಾಯ್ತಾ ಇದೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಈ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಚೈತ್ರ, SP ಅವರು ಮಾಧ್ಯಮಗಳಿಗೆ ಸಂತೋಷ್ ಪಾಟೀಲ್ ಅವರು ಮೃತಪಟ್ಟಿರುವುದನ್ನು ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಸಾವಿಗೆ ಕಾರಣ ಏನು ಅನ್ನುವಂಥದ್ದು FSL ಅಧಿಕಾರಿಗಳು ಮಂಗಳೂರಿನಿಂದ ಬಂದ ನಂತರ ಕನ್ಫರ್ಮ್ ಆಗ್ತದೆ ಅನ್ನುವಂಥದ್ದು. SP ಅವರು ಮತ್ತು ಉಡುಪಿಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೊಠಡಿ ಸಂಖ್ಯೆ 207 ಹೋಗಿ ಮೃತದೇಹವನ್ನು ನೋಡಿದ್ದಾರೆ. ಆದರೆ ಅಲ್ಲಿ ತನಿಖೆ ಮಾಡುವಂಥದ್ದು, ಆ ಸ್ಥಳದಲ್ಲಿರುವ ವಸ್ತುಗಳ ಬಗ್ಗೆ ಪರಿಶೀಲನೆ ಮಾಡುವಂಥದ್ದು ಯಾವುದನ್ನು ಕೂಡ ಮಾಡಿಲ್ಲ. ಇದಕ್ಕೊಂದು ಕಾರಣ ಇದೆ, ಯಾಕಂದರೆ ಸಂತೋಷ್ ಪಾಟೀಲ್ ಅವರ ಸೋದರ ಪೊಲೀಸ್ ಅಧಿಕಾರಿಯಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅವರ ಕುಟುಂಬಸ್ಥರು ಶಾಂಭವಿ ಲಾಡ್ಜ್ಗೆ ಬಂದು ಪರಿಶೀಲನೆ ಮಾಡುವ ತನಕ ಯಾವುದೇ ತನಿಖೆಗಳನ್ನು ಮಾಡಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೇವಲ ಆ ಕೊಠಡಿಗೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಡೆತ್ತನ್ನು ಕನ್ಫರ್ಮ್ ಮಾಡಿರೋದನ್ನು ಬಿಟ್ಟು ಯಾವ ಕಾರಣದಿಂದ ಮೃತಪಟ್ಟಿದ್ದಾರೆ ಅನ್ನೋದನ್ನು ಕ್ಲಿಯರ್ ಮಾಡ್ತಾ ಇಲ್ಲ. ಆದರೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅನ್ನೋ ಒಂದು ಮಾತನ್ನು SP ವಿಷ್ಣುವರ್ಧನ್ ಅವರು ಹೇಳಿದ್ದಾರೆ. ಆದರೆ ಸಾವಿಗೆ ಕಾರಣ ಏನು ಅನ್ನುವಂಥದ್ದು, ವಿಷ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಥವಾ ಬೇರೆ ಯಾವುದಾದ್ರೂ ರೀಸನ್ಗಳಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ. ಬೆಳಗಾವಿಯಿಂದ ಹೊರಟು ಸುಮಾರು 5-6 ಗಂಟೆಗಳು ತೆಗೆದುಕೊಳ್ಳಬಹುದು ಅನ್ನೋ ಒಂದು ಮಾಹಿತಿ ಇದೆ. ಹಾಗಾಗಿ ಅದೇ ಹೊತ್ತಿಗೆ ಮಂಗಳೂರಿನಿಂದ ಹಿರಿಯ FSL ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಸಂಜೆಯ ನಂತರ ಅವರು ಇಲ್ಲಿಗೆ ಭೇಟಿ ಕೊಡುವಂಥದ್ದು. ಆನಂತರ ಮಣಿಪಾಲದಲ್ಲಿ ಮಣಿಪಾಲ KMC ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಬೇಕಾ ಅಥವಾ ಉಡುಪಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಬೇಕಾ ಅನ್ನೋ ಬಗ್ಗೆ ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಆದರೆ ಉಡುಪಿ ಜಿಲ್ಲೆಯಲ್ಲೇ ಮರಣೋತ್ತರ ಪರೀಕ್ಷೆ ಆಗ್ತದೆ ಅನ್ನೋ ಒಂದು ಮಾಹಿತಿಯನ್ನು SP ಅವರು ಕೊಟ್ಟಿದ್ದಾರೆ ಚೈತ್ರ. ಓಕೆ, ಥ್ಯಾಂಕ್ ಯು ದೀಪಕ್ ಜೈನ್ ಡೀಟೇಲ್ಸ್ಗಾಗಿ.